ಹದಿನಾರರ ವಯಸ್ಸಿನ ಹಲವಾರು ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಗೀತಾ ಅಪ್ಪಚ್ಚು ಅವರಿದ್ದಾರೆ. ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಈ ಏಜ್ ಅಲ್ಲಿ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣಬಹುದು? ನೋಡಿ, ಬದಲಾವಣೆ ಅಂತ ಹೇಳಕ್ ಹೋದ್ರೆ ಇದು ಕಂಟಿನ್ಯೂಸ್ ಪ್ರಾಸೆಸ್. ಮಗು ಹುಟ್ಟಿದಾಗ್ಲಿಂದ ಬದಲಾವಣೆ ಆಗ್ತಾನೆ ಇರುತ್ತೆ. ಬಟ್ ಟೀನ್ ಏಜ್ ಅಂತ ಹೇಳುವಾಗ, ಈ 13 ಇಂದ ಮುಂದಕ್ಕೆ ಹೋಗುವಾಗ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಶರೀರದಲ್ಲಿ ಬದಲಾವಣೆ ನಮಗೆ ತುಂಬ ಕಾಣುತ್ತೆ, ಎಲ್ಲರಿಗೂ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಬಾಯ್ಸ್ ಅಲ್ಲಿ ಮುಸ್ಟೇಜ್ ಗ್ರೋ ಆಗೋದು, ದಪ್ಪ ಆಗೋದು, ಯೂಶ್ವಲಿ ತುಂಬ ಸಣ್ಣ ಆಗಿರೋರು ಈಗ ದಪ್ಪ ಆಗೋದು, ಅಥವಾ ಗರ್ಲ್ಸ್ ದೇ ಪುಟ್ ಆನ್ ವೈಟ್, ದ ಬಸ್ಟ್ ಬಿಗಿನ್ಸ್ ಟು ಗ್ರೋ ಅಂಡ್ ಡೆವಲಪ್. ಇಂಥ ಫಿಸಿಯಾಲಜಿಕಲ್ ಚೇಂಜಸ್ ತುಂಬ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಇದರ ಜೊತೆಗೆ ಸೈಕಲಾಜಿಕಲ್ ಚೇಂಜಸ್, ಎಷ್ಟು ಮಟ್ಟಿಗೆ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ, ಅದರ ಬಗ್ಗೆ ನಾವು ಆ್ಯಕ್ಚುಲಿ ಜಾಸ್ತಿ ಈಗ ಯೋಚನೆ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ನಾವು ನೋಡ್ತಾ ಇರೋ ಕಾಂಪ್ಲೆಕ್ಸ್ ಕೇಸಸ್, ಇಶ್ಯೂಸಲ್ಲಿ ನಾವು ನೋಡ್ತೀವಿ ದ್ಯಾಟ್ ಫುಡ್, ದ ಕೈಂಡ್ ಆಫ್ ಫುಡ್ ದಟ್ ವಿ ಈಟ್, ಊಟ, ನಾವು ಊಟ ಮಾಡೋ ರೀತಿ, ನಾವು ಏನು ತಿಂತೀವಿ, ಅದರ ಜೊತೆಗೆ ನಾವು ಯಾವ ರೀತಿ ನಾವು ಒಬ್ಬರ ಜೊತೆ ಪರಸ್ಪರ ನಾವು ವಿ ಹ್ಯಾವ್ ದಿಸ್ ಕಂಪ್ಯಾಟಬಿಲಿಟಿ, ಅದನ್ನೆಲ್ಲ ನಾವು ನೋಡಕ್ಕೆ ಹೋದ್ರೆ ದ ಲಾಟ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಆಲ್ಸೋ ದಟ್ ಕಮ್ ಅಪ್. ಸೊ ಈ ಫಿಸಿಯಾಲಜಿಕಲ್ ಇಶ್ಯೂಸ್, ಯುನೋ, ಬೀಯಿಂಗ್ ಟೂ ಫ್ಯಾಟ್, ಟೂ ಥಿನ್, ಡೆವಲಪಿಂಗ್ ಯುನೋ ಹ್ಯಾಬಿಟ್ಸ್. ಫಾರ್ ಎಕ್ಸಾಂಪಲ್, ಈಗ ಸುಳ್ಳು ಹೇಳೋದು ಈ ಏಜ್ ಅಲ್ಲಿ ತುಂಬ ಕಾಮನ್ ಆಗಿಬಿಡತ್ತೆ. ದ ರೀಸನ್ ಫಾರ್ ದೀಸ್ ಆರ್ ವೆರಿ ಡಿಫ್ರೆಂಟ್. ಪ್ರತಿ ಈಚ್ ಕೇಸ್ ಇಸ್ ಅ ಡಿಫ್ರೆಂಟ್ ಕೇಸ್, ಅಂಡ್ ಈಚ್ ಇಂಡಿವಿಜುವಲ್ ಇಸ್ ಅ ಡಿಫ್ರೆಂಟ್ ಇಂಡಿವಿಜುವಲ್, ಏನಕ್ಕೆ ಅವರು ಈ ತರ ಈ ರೀತಿ ಮಾಡ್ತಾರೆ ಅಂತ. ಬಟ್ ಸಾಮಾನ್ಯವಾಗಿ ಜನರಲಿ ದೀಸ್ ಆರ್ ದಿ ಇಶ್ಯೂಸ್ ದಟ್ ವಿ ಕ್ಯಾನ್ ಸಿ ಇನ್ ಟೀನೇಜರ್ಸ್. ಈ ಟೀನೇಜ್ ಅಂತ ಹೇಳಕ್ ಹೋದ್ರೆ ದೀಸ್ ಆರ್ ದಿ ಇಶ್ಯೂಸ್. ಎ ಲಾಟ್ ಆಫ್ ಸೋಷಿಯಲ್ ಇಶ್ಯೂಸ್ ಆಲ್ಸೋ ದಟ್ ಕಮ್ ಅಪ್. ಫಾರ್ ಎಕ್ಸಾಂಪಲ್, ಒಂದು ಕುಟುಂಬ, ಒಂದು ಫ್ಯಾಮಿಲಿಯಲ್ಲಿ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ನಿಂತ್ಕೋಬೇಕು, ಕೂತ್ಕೋಬೇಕು. ಬಟ್ ಮೋಸ್ಟ್ ಆಫನ್ ಈ ಟೈಮ್ ಅಲ್ಲಿ ಎಲ್ಲರೂ ಒಂಥರ ಬೇರೆ ರೀತಿ ಅವರು ಯೋಚನೆ ಮಾಡ್ತಾರೆ. ದೇ ಥಿಂಕ್ ವೆರಿ ಡಿಫ್ರೆಂಟ್ಲಿ ಫ್ರಮ್ ವಾಟ್ ದ ಫ್ಯಾಮಿಲಿ ಥಿಂಕ್ಸ್, ಫ್ರಮ್ ವಾಟ್ ದ ಟಿಪಿಕಲ್ ಟ್ರೆಡಿಷನ್ ಅಂಡ್ ಕಲ್ಚರ್ ಇಸ್. ಸೊ ಅದರಿಂದ ಒಂದು ಇಶ್ಯೂ ಅಂತ ಒಂದು ಸೃಷ್ಟಿ ಆಗ್ಬಿಡುತ್ತೆ, ಒಂದು ಸಮಸ್ಯೆ ಅಂತ ಒಂದು ಸೃಷ್ಟಿ ಆಗ್ಬಿಡುತ್ತೆ. ಜನರಲ್ಲಿ ಈಗ ನಾರ್ಮಲಿ ಏನಾಗುತ್ತೆ ಅಂದ್ರೆ, ಈ ರೀತಿ ಒಂದು ಏಜ್ ಅಲ್ಲಿರೋ ಮಕ್ಕಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ಒಂದು ಪ್ರಾಬ್ಲಮ್ ಅಂದ್ರೆ ಸಿಡಕ್ತನ ಜಾಸ್ತಿ ಇರುತ್ತೆ, ತುಂಬಾ ಕೋಪಿಸ್ಕೊಳ್ತಾರೆ. ಎದೋಳು ಅಂದ್ರೂ ಕೋಪ ಬರುತ್ತೆ, ಕೂತ್ಕೋ ಅಂದ್ರೂ ಕೋಪ ಬರುತ್ತೆ, ಊಟ ಮಾಡು ಅಂದ್ರೂ ಕೋಪ ಬರುತ್ತೆ. ಆ ಸಿಡಕ್ತನಕ್ಕೆ ಏನ್ ಕಾರಣ? ಓಕೆ, ಇದಕ್ಕೆ ನಾನೇನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್, ನನ್ನ ಕ್ಲಿನಿಕ್ಗೆ ಬರೋ ಪೇರೆಂಟ್ಸ್, ಜನರಲಿ ಟೀನೇಜ್ ಈ ವಯಸ್ಸು ಮಕ್ಕಳನ್ನ ಕರ್ಕೊಂಡು ಬರೋದು ಪೇರೆಂಟ್ಸ್, ಜನರಲಿ ಅವರು ಬರಲ್ಲ ದಟ್ ಓ ನನಗೆ ಇಂತೆಂಥ ಸಮಸ್ಯೆಗಳು ಬಂದ್ಬಿಟ್ಟಿದೆ ಅಂತ ಅವರು ಜನರಲಿ ಬರೋದಿಲ್ಲ. ಬಿಕಾಸ್ ಈಗಲೂ ಡಿಪೆಂಡೆನ್ಸಿ ತುಂಬಾ ಇದೆ ಫ್ಯಾಮಿಲಿ ಮೇಲೆ. ಸೊ ಪೇರೆಂಟ್ಸ್ ಬಂದು ಈ ಸಿಡಕ್ತನ ಬಗ್ಗೆ ಏನಾದ್ರೆ ಇಂಥ ವಿಷಯ ಬಗ್ಗೆ ಹೇಳೋದು, ಕೋಪ ಜಾಸ್ತಿ ನನ್ನ ಮಗನಿಗೆ, ನನ್ನ ಮಗಳಿಗೆ ಕೋಪ ಜಾಸ್ತಿ ಅಂತ ಹೇಳುವಾಗ, ನಾನೇನು ನೋಡ್ತೀನಿ ಅಂದ್ರೆ, ಅವರು ಅವರ ಪೇರೆಂಟ್ಸ್ ಇಲ್ಲದಿರುವಾಗ ಅಥವಾ ಪೇರೆಂಟ್ಸ್ ಮುಂದೆನೆ ನನಗೆ ಹೇಳ್ತಾರೆ, ನೋ ಡಾಕ್ಟರ್ ಆ ತರ ಅಲ್ಲ, ನಾನ್ ಏನ್ ಮಾತಾಡಿದ್ರು ತಪ್ಪಂತ ನನ್ನ ಅಪ್ಪ ನನ್ನ ಅಮ್ಮ ಹೇಳ್ತಾರೆ ಅಂತ. ಸೊ ಸಿಡಕ್ತನ ಜಾಸ್ತಿ ಅಂತ ಈ ಜನರೇಷನ್, ಪೇರೆಂಟ್ ಜನರೇಷನ್ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸೈಮಲ್ಟೇನಿಯಸ್ಲಿ ನಾವು ನೋಡ್ತೀವಿ ಟೀನೇಜರ್ಸ್ ಹೇಳ್ತಾರೆ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಪೇರೆಂಟ್ಸ್ಗೆ. ನಮ್ಮನ್ನ ನಾವು ಏನ್ ಹೇಳ್ತಾ ಇದೀವಿ ಅದು ಒಂದು ತೀರಾ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ನಾವು ಏನೋ ಹೇಳ್ತಾ ಇದೀವಿ, ಅವರೇನೋ ಬೇರೆ ಅರ್ಥ ಮಾಡ್ಕೊಂಡು ನಮ್ಮನ್ನ ಬಯ್ಯೋಕೆ ಶುರು ಮಾಡ್ಬಿಡ್ತಾರೆ. ಸೊ ಜನರಲಿ ಕಾನ್ಫ್ಲಿಕ್ಟ್ಸ್ ಈ ರೀತಿ ಶುರು ಆಗೋದು. ಬಟ್ ನಾರ್ಮಲಿ ಇನ್ನೊಂದು ಕೆಲವೊಂದು ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಾಲೇಜಿಗೆ ಹೋಗ್ತಾರೆ, ಆರಾಮಾಗಿರ್ತಾರೆ, ವಾಪಸ್ ಮನೆಗೆ ಬಂದ ತಕ್ಷಣ ಅವರ ಒಂದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಹೊರಗಡೆ ಫ್ರೆಂಡ್ಸ್ ಜೊತೆ ಹೇಗಿರ್ತಾರೆ ಅಂದ್ರೆ, ದೇ ಆರ್ ವೆರಿ ಕ್ಯಾಶುವಲ್, ದೇ ಆರ್ ವೆರಿ ಸೋಷಿಯಲಿಸ್ಟಿಕ್, ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ಬರೀತಾರೆ. ಅದೇ ಮನೆಗೆ ಬಂದ್ರೆ ಮೊದ್ಲೆಲ್ಲ ಆಡ್ತಾ ಇದ್ದಂತಹ, ಚೆನ್ನಾಗಿ ಮಾತಾಡ್ತಾ ಇದ್ದ, ಅಮ್ಮನ ತುಂಬಾ ಕ್ಲೋಸ್ ಆಗಿರುವಂತಹ ಮಕ್ಳು ಏನಾಗ್ತಾರೆ ಅಂದ್ರೆ, ಹೋಗಿ ರೂಮಲ್ಲಿ ಕೂತ್ಕೊಂಡ್ಬಿಡೋದು, ಬಾ ಹೊರಗಡೆ ಬಾ ಮಾತಾಡು ಅಂದ್ರೆ ಅದಕ್ಕೆ ಸಿಡ್ಕೊಳ್ಳೋದು, ಬರೀ ಒಬ್ಬೊಬ್ಬರೇ ಇರೋದಕ್ಕೆ ಇಷ್ಟಪಡುವಂತಹದ್ದು, ಲೋನ್ಲಿನೆಸ್ ಅವರನ್ನ ಕಾಡುತ್ತೆ, ಅಥವಾ ಅವರೇ ಒಬ್ಬರೇ ಇರಬೇಕು ಅನ್ನುವಂತಹ ಒಂದು ಹ್ಯಾಬಿಟ್ ನ ಬೆಳೆಸ್ಕೊಂಡ್ಬಿಡ್ತಾರೆ. ಅದಕ್ಕೇನ್ ರೀಸನ್ ಅಂತೀರಾ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈ ಟೀನೇಜರ್ಸ್ ತುಂಬಾ ಮಾತಾಡೋಕೆ ಇಷ್ಟಪಡ್ತಾರೆ. ಅವರು ತುಂಬಾನೇ ಅವರು ದೇ ಲೈಕ್ ಟು ಆಕ್ಚುಲಿ ಓಪನ್ ಅಪ್, ಅವರು ಮಾತಾಡೋದು ಇಷ್ಟಪಡ್ತಾರೆ, ಅವರ ಕಷ್ಟಗಳು ಹೇಳ್ಕೊಡೋಕೆ ಇಷ್ಟಪಡ್ತಾರೆ. ಅವಾಗ ಅವರು ದೇ ಜನರಲಿ ಸಿ ದಟ್ ಅದು ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಫ್ರೆಂಡ್ಸ್ ಜೊತೆ ಅವರು ನನ್ನಮ್ಮ ನನ್ನಪ್ಪ ಅಂತ ಶುರು ಮಾಡ್ತಾರೆ. ಆಕ್ಚುಲಿ ದೇ ಟಾಕ್ ಅ ಲಾಟ್ ಅಬೌಟ್ ದೀಸ್ ಇಶ್ಯೂಸ್. ಅವ್ರು ಈ ತರ ತಪ್ಪು ತಿಳ್ಕೊಂಡ್ರು, ಅವ್ರು ಬಿಡಲ್ಲ ನನ್ನ, ನಾನು ಪರ್ಮಿಷನ್ ಕೇಳುವಾಗ ಅವ್ರು ಬೇಡ ಹೇಳ್ತಾರೆ. ಜನರಲಿ ಇಂಥದ್ದೆಲ್ಲ ಮಾತುಕತೆ ಕಾಲೇಜ್ ಸ್ಕೂಲಲ್ಲಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ಫ್ರೆಂಡ್ಸ್ ಜನರಲಿ ಬಿಕಮ್ ವೆಲ್ ವಿಷಸ್.
ಸೊ ಈ ಸಿಚುವೇಶನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಓಪನ್ನೆಸ್ ಕೇಳಬೇಕು, ತಂದೆ ತಾಯಿಯವರು ಮನೆಯಲ್ಲಿ ಅವಕಾಶ ಕೊಡಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರಿಗೆ ಒಂದು ಅವಕಾಶ ಅಟ್ ಲೀಸ್ಟ್ ಮಾತಾಡಲಿ ಅಂತ. ಮಕ್ಕಳು ಏನು ಮಾತಾಡ್ತಾ ಇದ್ದಾರೆ, ಓಕೆ ಮೋಸ್ಟ್ ಆಫನ್ ನಮಗೆ ಅವರು ಕೇಳ್ತಾ ಇರೋದು ಮೇ ಬಿ ವಿಡ್ ವಾಂಟ್ ಟು ಸೇ ನೋ, ವಿ ವಾಂಟ್ ಟು ಸೇ ದಟ್ ಇಲ್ಲ ಇದು ಆಗೋದಿಲ್ಲ, ನೀನು ಕೇಳ್ತಾ ಇರೋದು ತಪ್ಪು, ಅಥವಾ ನೀವು ದಿಸ್ ಇಸ್ ಬಿಯಾಂಡ್ ಅವರ್ ರೀಚ್ ಅಂತ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೇಳೋದು ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಲ್ಲಿಂದ ಶುರು ಆಗುತ್ತೆ ದ ರಿಲೇಷನ್ಶಿಪ್ ಆರ್ ದ ಬ್ರೇಕಿಂಗ್ ಆಫ್ ದ ರಿಲೇಷನ್ಶಿಪ್, ಅಲ್ಲಿಂದನೇ ಶುರು ಆಗೋದು. ಸೊ ಅವರು ತುಂಬ ಮೌನವಾಗಿ ಮನೆಯಲ್ಲಿ ಒಂದು ರೀತಿ ಇರೋದು, ಹೊರಗಡೆ ಬಂದು ಓ ನನ್ನ ಫ್ರೆಂಡ್ಸೇ ಎಲ್ಲ, ನನ್ನ ಫ್ರೆಂಡ್ಸೇ ಮುಖ್ಯ, ಮೋಸ್ಟ್ ಆಫನ್ ಪೇರೆಂಟ್ಸೇ ಇವರು ಫ್ರೆಂಡ್ಸಿಂದನೇ ಕೆಟ್ಟೋಗಿದ್ದಾರೆ ಅಂತ. ದಿಸ್ ಇಸ್ ಒನ್ ಆಫ್ ದ ವೆರಿ ಕಾಮನ್ ಸ್ಟೇಟ್ಮೆಂಟ್ಸ್ ನನಗೆ ಪೇರೆಂಟ್ಸ್ ಹೇಳೋದು. ಸೊ ಆಕ್ಚುಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಐ ವುಡ್ ಲೈಕ್ ಟು ಮೇಕ್ ಇಸ್ ದಟ್ ಪ್ರತಿಯೊಬ್ಬ ಟೀನೇಜರ್, ನಾವು ಟೀನೇಜರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು, ಪ್ರತಿಯೊಬ್ಬ ಟೀನೇಜರ್ ದೇ ಹ್ಯಾವ್ ದಿಸ್ ಇಂಡಿಪೆಂಡೆನ್ಸ್ ಆಫ್ ಥಾಟ್. ಅವರು ಬೇಕಾದಷ್ಟು ಅವರೇ ಯೋಚನೆ ಮಾಡೋಕ್ ಶಕ್ತಿ ಇದೆ ಅವರಲ್ಲಿ, ಅವ್ರು ಅದನ್ನ ಉಪಯೋಗ ಮಾಡ್ತಾರೆ, ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಾರೆ. ಸೊ ವಾಟ್ ದೇ ಥಿಂಕ್ ದೇ ಡಿನೈ, ಯು ನೋ ದೇ ಆಲ್ವೇಸ್ ಸೇ ದಟ್ ನೋ ನೋ ನೋ, ನಾನು ಆಕ್ಚುಲಿ ಐ ಆಮ್ ನಾಟ್ ಡೂಯಿಂಗ್ ಥಿಂಗ್ಸ್ ಬಿಕಾಸ್ ಮೈ ಫ್ರೆಂಡ್ಸ್ ಆರ್ ಡೂಯಿಂಗ್. ಬಟ್ ಪೇರೆಂಟ್ಸ್ ದೇ ಹ್ಯಾವ್ ಹೆಲ್ಡ್ ಆನ್ ಟು ದ ಕನ್ಕ್ಲೂಷನ್. ಅವರು ಪೇರೆಂಟ್ಸ್ ಸದಾ ಹೇಳ್ತಾರೆ ದಟ್ ಇಲ್ಲ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ, ಇಟ್ ಇಸ್ ಬಿಕಾಸ್ ಆಫ್ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಅಂತ. ಸೊ ಜನರಲಿ ಯು ವಿಲ್ ಫೈಂಡ್ ಟೂ ಪ್ಯಾಟರ್ನ್ಸ್ ಆಫ್ ಬಿಹೇವಿಯರ್. ಅವರು ಹೊರಗಡೆ ಒಂದು ರೀತಿ ನಗ್ತಾ ತುಂಬಾ ಖುಷಿಯಾಗಿ ಸಂತೋಷವಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೆದು ಮನೆಗೆ ಬಂದು ವೆರಿ ಕ್ವಾಯಿಟ್, ಅವರು ಮಾತಾಡಿದ್ರು ಒಂಥರ ಕೋಪ ಮಾಡ್ಕೊಳ್ಳೋದು ಅಂತ ಸಂದರ್ಭನೂ ಇರುತ್ತೆ.